श्री गुरुभ्यो नमः हरिः ओम यतो जन्माद्यस्य श्रुतिसंयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढाय तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुकामिदः गुरुश्च मध्वनामामे वरदोस्तु निरन्तरं वाणिते करवण्यम्ब चरणोर्जि सर्वदा मद्वाक्यसरणीर्भूयात् श्रीमदाचार्यभावग समाश्रयेद्गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे। ಪ್ರತೀ ವಾರ ಒಂದೊಂದು ಕ್ಷೇತ್ರಗಳ ಮಹಾಮಹಿಮೆಯನ್ನು ಈ ತೀರ್ಥಕ್ಷೇತ್ರ ವಿಭಾಗದಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಇವತ್ತು ಆರಿಸ್ಕೊಂಡಿರುವಂತಹ ಕ್ಷೇತ್ರ ಅತ್ಯಂತ ಶ್ರೇಷ್ಠವಾಗಿರುವಂತಹ ಕ್ಷೇತ್ರ. ಭಗವಂತ ಬಂದು ನೆಲೆಸಿರುವಂತಹ ಕ್ಷೇತ್ರ, ರುದ್ರದೇವರ ವಾಸಸ್ಥಾನವಿರುವಂತಹ ಕ್ಷೇತ್ರ, ಎಲ್ಲರಿಗೂ ಪರಿಚಿತವಾಗಿರುವಂತಹ ಕ್ಷೇತ್ರ, ಅವಿಮುಕ್ತ ಕ್ಷೇತ್ರ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಈ ಕ್ಷೇತ್ರವನ್ನು ಹಲವಾರು ಹೆಸರುಗಳಿಂದ ಕರೀತಾರೆ. ಬನಾರಸ್ ಅಂತ ಕರೀತಾರೆ, ವಾರಣಾಸಿ ಅಂತ ಕರೀತಾರೆ, ಕಾಶಿ ಅಂತ ಕರೀತಾರೆ, ಮಹಾಸ್ಮಶಾನ ಅಂತ ಕರೀತಾರೆ. ಹಲವಾರು ಹೆಸರುಗಳಿಂದ ಕರೆಯುವಂತಹ ಕಾಶಿ ಕ್ಷೇತ್ರ ಮಹಾನ್ ಕ್ಷೇತ್ರ ಅಂತ ಅನಿಸ್ಕೊಂಡಿರುವಂಥದ್ದು. ಇಲ್ಲಿ ರುದ್ರದೇವರ ವಿಶೇಷ ಸನ್ನಿಧಾನ ಕಾಶಿ ವಿಶ್ವನಾಥ ಅಂತ ಹೇಳಿ ಪ್ರಖ್ಯಾತವಾಗಿರುವಂಥದ್ದು. ಬಿಂದುಮಾಧವನ ಸನ್ನಿಧಾನ ಈ ಕ್ಷೇತ್ರದಲ್ಲಿದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು. ವಿಷ್ಣು ಪಾದೋದ್ಭವವಾಗಿರುವಂತಹ ಗಂಗಾ ಹರಿಯುವಂತಹ ಪುಣ್ಯ ಕ್ಷೇತ್ರ ಕಾಶಿ. ಬೆಳಗ್ಗೆ ಎದ್ದು ಕೂಡಲೇ ಹಿರಿಯರಿಂದ ಬಂದಿರುವಂತಹ ಒಂದು ಪದ್ಧತಿ, ನಾನು ಕಾಶಿಗೆ ಹೋಗ್ತೀನಿ, ನಾನು ಕಾಶಿಗೆ ಹೋಗ್ತೀನಿ ಅಂತ ಹೇಳಿ ಎರಡು ಸಾರಿ ಹೇಳಬೇಕಂತೆ. ಜೀವಮಾನದಲ್ಲಿ ಒಂದು ಸಾರಿ ಆದರೂ ಆ ಹೇಳೋದರ ಬಲದಿಂದ ಕಾಶಿಗೆ ಹೋಗುವಂತಹ ಒಂದು ಸುಕೃತವನ್ನು ಭಗವಂತ ನೀಡ್ತಾ ಇದ್ದಾನೆ. ಅಲ್ಲಿನ ಸರ್ಕಾರಗಳು ಶಾಸ್ತ್ರದ ಆಧಾರದ ಮೇಲೆ, ಅಲ್ಲಿನ ವಿದ್ವಾಂಸರ ಆಧಾರದ ಮೇಲೆ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ವಾರ್ಷಿಕ ರಜೆಯನ್ನೂ ಸಹಿತ ಅವರನ್ನು ಕೇಳಿ ಘೋಷಣೆಯನ್ನು ಮಾಡ್ತಾರೆ. ಇದು ಸತ್ಸಂಪ್ರದಾಯ. ಈ ಕಾಶಿಯ ಮಹಿಮೆ ಬಹಳ ವಿಸ್ತಾರವಾಗಿರುವಂಥದ್ದು. ಕಾಶಿಯಲ್ಲಿ ನೀವು ಮುಖ್ಯವಾಗಿ ನೋಡಬೇಕಾಗಿರುವಂತಹ ವರ್ಣನೆ, ರೂಪ ವರ್ಣನೆ ನಮ್ಮ ಮಹಾಜ್ಞಾನಿಗಳಾಗಿರುವಂತಹ ವಾದರಾಜಸ್ವಾಮಿಗಳು ಈ ಕಾಶಿ ಕ್ಷೇತ್ರದ ವರ್ಣನೆಯನ್ನು ತಮ್ಮ ತೀರ್ಥ ಪ್ರಬಂಧದಲ್ಲಿ ಮಾಡ್ತಾರೆ. ಉತ್ತರ ಪ್ರಬಂಧದಲ್ಲಿ ರೌಪ್ಯಾಚಲೆ ಕೃತಪದೋಪಿ ಗಿರೀಂದ್ರಪುತ್ರಿ ಪ್ರೇಮ ಪ್ರವಾಹ ಭರಮ ನಿತಮಾನಸೋಪಿ ಕಾಶೀಮಸೀಯ ವರುಣೋ ಯೋ ಪರಮಂತರಾಲೆ ಪ್ರೇತಾವೃತಾಮಪಿ ಸತೀಪತಿ ರದ್ಧತಿಷ್ಠತ. ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಕಾಶಿ ಕ್ಷೇತ್ರ ಇದು ರುದ್ರದೇವರ ವಾಸಸ್ಥಾನವಾಗಿರುವಂಥದ್ದು. ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಅಂತ ಸಪ್ತ ಕ್ಷೇತ್ರಗಳು, ಮೋಕ್ಷವನ್ನು ನೀಡುವಂತಹ ಸಪ್ತ ಕ್ಷೇತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಈ ಕಾಶಿ ಕ್ಷೇತ್ರ. ಅಸಿ ಮತ್ತು ವರಣ ಅನ್ನುವಂತಹ ನದಿಗಳು ಸೇರಿ ವಾರಣಾಸಿ ಅಂತ ಪ್ರಖ್ಯಾತವಾಗಿರುವಂಥದ್ದು. ರುದ್ರದೇವರ ಸತಿಯಾಗಿರುವಂತಹ ದ್ರಾಕ್ಷಾಯಣಿ, ಅವಳ ಪ್ರೇಮ ಪ್ರವಾಹ, ಹಿಮಾಲಯದ ಹಿಮಾಲಯ ರಾಜನ ಮಗಳಾಗಿರುವಂತಹ ಪಾರ್ವತಿಯ ಪ್ರೇಮಾತಿಶಯದಿಂದ ರುದ್ರದೇವರು ನೆಲೆಸಿರುವಂತಹ ಕ್ಷೇತ್ರ ಇದು. ರಜತಾದ್ರಿ ಅಂತ ಕರೀತಾರೆ. ಉತ್ತಮವಾಗಿರುವಂತಹ ಕ್ಷೇತ್ರ. ಅಸಿ ಮತ್ತು ವರಣ ಅನ್ನುವಂತಹ ನದಿಗಳು ಸೇರಿ ಆಗಿರುವಂತಹ ಕ್ಷೇತ್ರ. ಪ್ರೇತ ಕಾರ್ಯಗಳಿಗೆ ಮೀಸಲಾಗಿರುವಂತಹ ಪ್ರಸಿದ್ಧವಾದ ಕ್ಷೇತ್ರ, ಮಹಾಸ್ಮಶಾನ ಅಂತ ಕರೀತಾರೆ. ಕೈಲಾಸದಲ್ಲಿ
ರುದ್ರದೇವರ ಅಂದರೆ ಈ ಕಾಶಿಯಲ್ಲಿ ರುದ್ರದೇವರ ಸನ್ನಿಧಾನ, ಹಾಗಾಗಿ ಆ ರುದ್ರದೇವರ ದರ್ಶನವನ್ನು ಅತ್ಯವಶ್ಯಕವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಸ್ಕಾಂದ ಪುರಾಣದಲ್ಲಿ ನಾನೀಗ ಹೇಳದ ಹಾಗೆ ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿ ಬ್ರುವಾಣ ಸತತಂ ಕಾಶೀವಾಸ ಫಲಂ ಲಭೇತ್. ನಾನು ಕಾಶಿಗೆ ಹೋಗ್ತೀನಿ, ಬೆಳಗ್ಗೆ ಎದ್ದು ಕೂಡಲೇ ಹೇಳಬೇಕಂತೆ, ನಾನು ಕಾಶಿಗೆ ಹೋಗ್ತೀನಿ, ಅಲ್ಲಿ ವಾಸ ಮಾಡ್ತೀನಿ ಅಂತ ಹಿಂಗೆ ಹೇಳಿದರೆ ಕಾಶಿ ವಾಸ ಮಾಡಿದ ಫಲ ಬರ್ತಾ ಇದೆ ಅಂತ ಸ್ಕಾಂದ ಪುರಾಣ ಹೇಳುತ್ತೆ. ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಕಾಶಿ ಕ್ಷೇತ್ರ. ಯಾರು ಇಲ್ಲಿ ಮರಣವನ್ನು ಹೊಂತಾರೋ ಅವರ ಕಿವಿಯಲ್ಲಿ ರಾಮನಾಮವನ್ನು ರುದ್ರದೇವರು ಬಂದು ಉಪದೇಶವನ್ನು ಮಾಡ್ತಾರೆ ಅಂತ ಪ್ರತೀತಿ ಇದೆ. ಅಷ್ಟು ಪ್ರಖ್ಯಾತವಾಗಿರುವಂಥದ್ದು ಕಾಶಿ ಕ್ಷೇತ್ರ. ಅಲ್ಲಿ ರುದ್ರದೇವರ ಸನ್ನಿಧಾನದ ಜೊತೆಗೆ ಮೂಲ ಕ್ಷೇತ್ರ ಅದು ಬಿಂದು ಮಾಧವನ ಕ್ಷೇತ್ರ. ಸ ಬಿಂದು ಮಾಧವ ವಾದರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾರೆ, ಕಾಶಿಯ ಪ್ರಧಾನ ದೇವತೆ ಬಿಂದು ಮಾಧವ. ಬಿಂದು ಅನ್ನುವಂತಹ ಮುನಿಯನ್ನ ಅನುಗ್ರಹಿಸಿದ್ದಕ್ಕಾಗಿ ಆ ಕ್ಷೇತ್ರಕ್ಕೆ ಬಂದಿರುವಂತಹ ರೂಪ ಮಾಧವ ರೂಪ ಬಿಂದು ಮಾಧವ ಅಂತ ಕರೀತಾರೆ. ಯಾರು ಈ ಬಿಂದು ಮಾಧವನ ದರ್ಶನವನ್ನು ಮಾಡಿ ಸೇವೆಯನ್ನು ಮಾಡ್ತಾರೋ ಅವರಿಗೆ ಸಂಸಾರ ಸಿಂಧುವನ್ನು ಬಿಂದುವಿನಷ್ಟು ಮಾಡ್ತಾನಂತೆ ಭಗವಂತ. ಆದ್ದರಿಂದ ಅವನನ್ನು ಬಿಂದು ಮಾಧವ ಅಂತ ಕರೀತಾರೆ. ಅಪಾರೋಪಿಹಿ ಸಂಸಾರ ಸಿಂಧು ಸಿಂಧುರ್ ಬಿಂದುತ್ವ ಅಷ್ಣುತೆ ಅಂತ ವರ್ಣನೆ ಮಾಡ್ತಾರೆ. ಆ ಸಂಸಾರ ಸಿಂಧು ಅಪಾರವಾಗಿರುವಂತಹ ಈ ಸಂಸಾರ ಸಮುದ್ರ ಅದು ಬಿಂದುವಿನಷ್ಟಾಗಿ ಹೋಗ್ತದಂತೆ. ಇಂತಹ ಕ್ಷೇತ್ರ ಅದು ಕಾಶಿ ಕ್ಷೇತ್ರ. ಶ್ರೀಮದಾಚಾರ್ಯರು ಸಹಿತ ಈ ದ್ವಿತೀಯ ಬದರಿ ಯಾತ್ರೆಯನ್ನು ಮಾಡೋ ಸಂದರ್ಭದಲ್ಲಿ ಕಾಶಿ ಕ್ಷೇತ್ರಕ್ಕೆ ಬಂದಿರ್ತಾರೆ. ಅದನ್ನೆಲ್ಲ ಸುಮಧ್ವಜದಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಇನ್ನು ಭಾರತೀದೇವಿ ಕಾಳಿರಾಜನಿಗೆ ಮಗಳಾಗಿ ಕಾಳಿ ಅನ್ನುವಂತಹ ರೂಪದಿಂದ ಇಲ್ಲಿ ಅವತಾರವನ್ನು ಮಾಡಿರ್ತಾಳೆ. ಸ್ವಯಂವರದಲ್ಲಿ ಭೀಮಸೇನ ದೇವರು ಅವಳನ್ನು ಸ್ವಯಂವರವನ್ನು ಗೆದ್ದು ಅವಳನ್ನು ವಿವಾಹ ಮಾಡ್ಕೊತಾರೆ. ನಾನು ಜೀವನದಲ್ಲಿ ಗಂಗಾ ಸ್ನಾನ ಮಾಡೋದಿಲ್ಲ ಅಂತ ಹೇಳಿರ್ತಾನೆ ಜರಾಸಂಧ. ಅವನನ್ನು ಕಟ್ಟಿ ಆ ಭೀಮಸೇನ ದೇವರು ಗಂಗಾದೇವಿಯಲ್ಲಿ ಮುಳುಗಿಸ್ತಾರೆ ಎತ್ತಾರೆ. ಅಂತಹ ಕ್ಷೇತ್ರ ಅದು ಇದೇ ಕಾಶಿ ಕ್ಷೇತ್ರ. ಅತ್ಯಂತ ಪವಿತ್ರವಾಗಿರುವಂಥದ್ದು ಕಾಶಿ ಕ್ಷೇತ್ರದಲ್ಲಿ ಬಿಂದು ಮಾಧವನ ಸನ್ನಿಧಾನದಲ್ಲಿ ರುದ್ರದೇವರು ಬಂದು ನೆಲೆಸಿರುವಂತಹ ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರ ಇದು. ಇನ್ನು ಹೇಳ್ತಾರೆ ವೈಷ್ಣವಾನಾಂ ಯಥಾಶಂಭು ಅಂತ ಹೇಳಿದ ಹಾಗೆ ಮಹಾ ವೈಷ್ಣವರಾಗಿರುವಂತಹ ರುದ್ರದೇವರು ನೆಲೆಸಿರುವಂತಹ ಕ್ಷೇತ್ರ. ಅದರಲ್ಲೂ ರುದ್ರದೇವರ ಕೈಗೆ ಅಂಟಿಕೊಂಡಿದ್ದಂತಹ ಬ್ರಹ್ಮದೇವರ 5ನೇ ತಲೆಯಿಂದ ಅವರಿಗೆ ಬಿಡುಗಡೆ ಹೊಂದಿರುವಂತಹ ಕ್ಷೇತ್ರ ಇದು ಕಾಶಿ ಕ್ಷೇತ್ರ. ಕಪಾಲ ಮೋಚನ ತೀರ್ಥ ಅಂತ ಹೇಳ್ತಾರೆ. ಇವತ್ತಿಗೂ ನಾವು ನೋಡ್ಬೋದು ಈಶ್ವರನಿಗೆ ಬ್ರಹ್ಮ ಕಪಾಲದಿಂದ ಬಿಡುಗಡೆ ಮಾಡಿರುವಂತಹ ಕ್ಷೇತ್ರ ಕಪಾಲ ಮೋಚನ ತೀರ್ಥ ಅಂತ ಕರೀತಾರೆ. ಕಾಶ್ಯಾಂತು ಮರಣಾನ್ಮುಕ್ತಿ. ಯಾರು ಕಾಶಿಯಲ್ಲಿ ಮರಣವನ್ನು ಹೊಂತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಇಂತಹ ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರ ಅದು ಕಾಶಿ ಕ್ಷೇತ್ರ. ಬಿಂದು ಮಾಧವನ ಸನ್ನಿಧಾನದಲ್ಲಿ ರುದ್ರದೇವರು ನೆಲೆಸಿರುವಂಥವರು. ರುದ್ರದೇವರ ವರ್ಣನೆಯನ್ನು ಮಾಡ್ತಾರೆ. ಹೇಗಿದ್ದಾರೆ ರುದ್ರದೇವರು? ಗಂಗಾಧರ ಅಂತ ರುದ್ರದೇವರಿಗೆ ಹೆಸರು. ವಿಷ್ಣು ಪಾದೋದಕವಾಗಿರುವಂತಹ ಗಂಗೆಯನ್ನು ಧಾರಣೆ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಕಪಾಲವನ್ನು ಧಾರಣೆ ಮಾಡಿದ್ದಾರೆ. ಚಂದ್ರವನ್ನು ಧರಿಸಿದ್ದಾರೆ, ಚಂದ್ರಶೇಖರ ಅಂತ ಅನಿಸ್ಕೊಂಡಿದ್ದಾರೆ. ಭಕ್ತ ವತ್ಸಲ ಅಂತ ಅವರಿಗೆ ಹೆಸರಾಗಿದೆ. ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಗಂಗಾತೀರ ನಿವಾಸದ ಶುಚಿತಮಂ ಕುರುವನ್ ನಿವಾಹ ಅಂದರೆ ವರ್ಣನೆ ಮಾಡ್ತಾರೆ ವಾದರಾಜ ಸ್ವಾಮಿಗಳು. ಅಂತಹ ಅತ್ಯದ್ಭುತವಾದ ರೂಪ ರುದ್ರದೇವರ ರೂಪ. ಅದರಲ್ಲೂ ಹರಿಪಾದೋದಕ ಧಾರಣ, ಹರಿಪಾದ ರಜೋಧಾರಣ, ಹರಿಕಥಾ ಶ್ರವಣ, ಕೀರ್ತನ, ಧ್ಯಾನ, ಹರಿನೈವೇದ್ಯ ಭಕ್ಷಣ, ಭೋಜನ, ಹರಿವಿಷಯಕವಾಗಿರುವಂತಹ ತಪಸ್ಸು, ಎಲ್ಲ ಹರಿಕ್ಷೇತ್ರ ಅಂತ ಅನಿಸ್ಕೊಂಡಿರುವಂಥದ್ದು ಈ ಕಾಶಿ ಕ್ಷೇತ್ರ. ಅದರಲ್ಲೂ ಕಾಶಿಯಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥದ್ದೇನು, ಒಂದೆರಡು ವಿಷಯವನ್ನು ನೋಡೋಣ ಇವತ್ತು. ಕಾಶಿ ಕ್ಷೇತ್ರದಲ್ಲಿ ಹಲವಾರು ಘಾಟ್ಗಳಿದ್ದಾವೆ, ಕಾಶಿಯನ್ನು ಹೋಗಿರೋರಿಗೆ ಗೊತ್ತಾಗತ್ತೆ. ಅದರಲ್ಲೂ ಸಾಧಾರಣವಾಗಿ ಒಂದು ಅಂದಾಜಿನ ಪ್ರಕಾರ 80 ಘಾಟ್ಗಳಿದ್ದಾವೆ, ಸ್ನಾನ ಘಟ್ಟಗಳಿದ್ದಾವೆ ಅಂತ ಹೇಳ್ತಾರೆ. ಅದರಲ್ಲೂ ದಶಾಶ್ವಮೇಧ ಘಾಟ್, ಮಣಿಕರ್ಣಿಕಾ ಘಾಟ್,
ವರುಣಾ ಸಂಗಮ ಘಾಟ್, ಪಂಚಗಂಗಾ ಘಾಟ್, ಅಸಿ ಸಂಬಂಧ ಘಾಟ್ ಪ್ರಧಾನವಾಗಿರುವಂತಹ ಘಾಟ್ಗಳು. ಅದರಲ್ಲೂ ಎಲ್ಲ ಭಾರತೀಯರು ಈ ಕಾಶಿ ಕ್ಷೇತ್ರವನ್ನು ಕುರಿತು ಹೋಗ್ತಾ ಇದ್ದಾರಪ್ಪ. ವಿದೇಶಿಗರೂ ಬಂದು ಸ್ನಾನ ಮಾಡುತ್ತಾರೆ, ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು ಈ ಕಾಶಿ ಕ್ಷೇತ್ರ. ಅದರಲ್ಲೂ ಅಸಿ ಸಂಬಂಧ ಘಾಟ್ ಅಂತ ನಾನು ಹೇಳಿದ್ನಲ್ಲ, ಇಲ್ಲಿ ಜಗನ್ನಾಥನ ಮಂದಿರ ಇದೆ, ಅವಶ್ಯವಾಗಿ ದರ್ಶನ ಮಾಡಬೇಕು. ತುಳಸಿ ಘಾಟ್ನಲ್ಲಿ ರಾಮಚರಿತ ಮಾನಸ ಅಂತ ಬರೆದಿರುವಂತಹ ತುಳಸೀದಾಸರು ಏನಿದ್ದಾರಲ್ಲ, ಅವರು ಈ ಗ್ರಂಥ ನಿರ್ಮಾಣ ಮಾಡಿರುವಂತಹ ಆ ಗ್ರಂಥ ನಿರ್ಮಾಣವನ್ನು ಮಾಡಿ ವಿಶೇಷವಾಗಿ ಅವರು ಅಲ್ಲಿ ನಿರ್ಮಾಣವನ್ನು ಮಾಡಿದಂಥದ್ದನ್ನು ನಾವು ಕಾಣ್ತೀವಿ. ಹನುಮಾನ್ ಘಾಟ್ ಇದೆ, ಅಲ್ಲಿ ದೊಡ್ಡದಾಗಿರುವಂತಹ ಹನುಮಾನ ಮೂರ್ತಿಯನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಕೇದಾರ ಘಾಟ್ನಲ್ಲಿ ಕೇದಾರೇಶ್ವರನ ಮಂದಿರ ಇದೆ, ಶಿವ ಮತ್ತು ಪಾರ್ವತಿ ಷಣ್ಮುಖ ಗಣಪತಿಯ ಮೂರ್ತಿಗಳನ್ನು ನಾವು ಕಾಣಬಹುದು. ದಶಾಶ್ವಮೇಧ ಘಾಟ್ನಲ್ಲಿ ಬ್ರಹ್ಮದೇವರು 10 ಬಾರಿ ಅಶ್ವಮೇಧ ಯಾಗವನ್ನು ಮಾಡಿದ್ದಾರೆ ಅಂತ ಅಲ್ಲಿನ ಸ್ಥಳ ಮಹಾತ್ಮೆ ಹೇಳ್ತಾ ಇದೆ. ಹಾಗಾಗಿ ದಶಾಶ್ವಮೇಧೇಶ್ವರ ಘಾಟ್ ಅಂತ ಅದನ್ನು ಕರೀತಾ ಇದ್ದಾರೆ. ಶೀತಲಾ ದೇವಿಯ ಮಂದಿರವನ್ನು ನಾವಲ್ಲಿ ನೋಡಬಹುದು. ನಾನು ಇಲ್ಲೆಲ್ಲ ಈ ಕ್ಷೇತ್ರದ ಮಹಿಮೆಯನ್ನು ಹೇಳಬೇಕಾದ್ರೆ ಈ ಎಲ್ಲ ಊರುಗಳಲ್ಲಿರುವಂತಹ ದೇವಸ್ಥಾನದ ಮಂದಿರದ ಹೆಸರನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಹೋಗಿರುವಂಥವರಿಗೆ ಸುಲಭ ಆಗಲಿ, ಎಲ್ಲರೂ ನೋಡಿಕೊಂಡು ಬರಲಿ, ನಾನು ಹೋಗಿ ನೋಡಿದ್ದೀನಿ ನೀವು ಎಲ್ಲ ನೋಡಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಇನ್ನು ಮಾನ ಮಂದಿರ ಘಾಟ್ ಅಂತ ಇದೆ, ಇದು ದಶಾಶ್ವಮೇಧ ಘಾಟ್ನ ಪಕ್ಕದಲ್ಲಿರುವಂಥದ್ದು. ಜಯಪುರದ ಮಹಾರಾಜನಾಗಿದ್ದಂತಹ ಮಾನಸಿಂಹ ನಿರ್ಮಿತ ಮಾಡಿರುವಂತಹ 7 ನಕ್ಷತ್ರ ವೀಕ್ಷಣೆ ಯಂತ್ರಗಳನ್ನು ನಾವಿಲ್ಲಿ ಕಾಣಬಹುದು. ಇನ್ನು ಮೀರಾ ಘಾಟ್ನಲ್ಲಿ ವಿಶಾಲಾಕ್ಷಿಯ ದೇವಿಯ ಮಂದಿರ ಇದೆ, ನೇಪಾಳ ಸರ್ಕಾರ ಮರದಿಂದ ನಿರ್ಮಿಸಿದಂತಹ ಶಿವನ ಮಂದಿರ ಇದೆ, ಎಲ್ಲ ವಿಚಿತ್ರವಾಗಿರುವಂತಹ ಅತ್ಯದ್ಭುತವಾದ ಮಂದಿರಗಳು. ಇನ್ನು ಭಾರೀ ಹೆಸರುವಾಸಿಯಾಗಿರುವಂತಹ ಮಣಿಕರ್ಣಿಕಾ ಘಾಟ್, ಅಲ್ಲಿ ಕಾಶಿಯ ಪ್ರಸಿದ್ಧವಾಗಿರುವಂತಹ ಸ್ಮಶಾನ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಮಣಿಕರ್ಣಿಕಾ ಅನ್ನುವಂತಹ ಕುಂಡ ಇದೆ ಅಲ್ರಿ, ಇದಕ್ಕೆ ಮಣಿಕರ್ಣಿಕಾ ಅಂತ ಯಾಕೆ ಕರೀತಾರೆ ಅಂತ ಕೇಳಿದರೆ ಅದರ ಜಲ ಅತ್ಯಂತ ಪರಮ ಪವಿತ್ರವಾಗಿರುವಂಥದ್ದು. ಭಗವಂತ ವಿಷ್ಣುವಿನ ಕರ್ಣದ ಮಣಿಯೊಂದು ಇಲ್ಲಿ ಬಿದ್ದಿರೋದಂತೆ, ಹಾಗಾಗಿ ಇದಕ್ಕೆ ಮಣಿಕರ್ಣಿಕಾ ಘಾಟ್ ಅಂತ ಕರೀತಾರೆ ಅಂತ ಅಲ್ಲಿನ ಸ್ಥಳ ಪುರಾಣ ನಾವು ಕೇಳ್ತಾ ಇದ್ದೀವಿ ಅಲ್ಲಿನ ಒಂದು ಅಭಿಪ್ರಾಯವನ್ನು. ಇನ್ನು ಸಂಕಟ ಘಾಟ್ ಅಂತ ಇದೆ, ಸಂಕಟಾದೇವಿಯ ಭವ್ಯ ಮೂರ್ತಿಯನ್ನು ನಾವಿಲ್ಲಿ ಕಾಣಬಹುದು. ಕಾಶಿಯಲ್ಲಿ ಇದನ್ನು ಕಾರಣೀಕ ದೇವಳ ಅಂತ ಹೇಳಿ ಅಲ್ಲಿ ಅವರು ನಂಬುತ್ತಾರೆ. ಇನ್ನು ಲಕ್ಷ್ಮಣ ಬಾಲ ಘಾಟ್ ಅಂತ ಇದೆ, ಬಾಲಾಜಿಯ ಮಂದಿರ, ವೆಂಕಟರಮಣನ ದೇವಸ್ಥಾನ ಇದೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಹೋದರೆ ಮಂಗಳ ಗೌರಿಯ ಮಂದಿರವನ್ನು ಕಾಣಬಹುದು. ಇನ್ನು ಪಂಚಗಂಗಾ ಘಾಟ್ ಅಂತ ಇದೆ, ಇದು ಭಾರಿ ಪ್ರಖ್ಯಾತವಾಗಿರುವಂಥದ್ದು, ಕಾಶಿಗೆ ಹೋದಾಗ ಅವಶ್ಯವಾಗಿ ನೋಡಲೇಬೇಕಾಗಿರುವಂಥದ್ದು. ಇಲ್ಲಿ ಕಾರ್ತೀಕ ಮಾಸದಲ್ಲಿ ಸ್ನಾನವನ್ನು ಮಾಡ್ತಾರೆ, ಭಾರಿ ವಿಶೇಷವಾದ ಫಲ. ಇಲ್ಲಿ ಬಿಂದು ಮಾಧವನ ಮಂದಿರ ಇದೆ, ನಾನು ಇಷ್ಟೊತ್ತಂಗ ವರ್ಣನೆ ಮಾಡಿದ್ನಲ್ಲ, ವಾದರಾಜ ಸ್ವಾಮಿಗಳು ಹೇಳದ ಹಾಗೆ ನಾನು ನೋಡ್ಕೊಂಬಂದಿದ್ದೇನೆ. ಬಿಂದು ಮಾಧವನ ಸುಂದರವಾದ ಮೂರ್ತಿ ಇದೆ, ಭಗವಂತ ಅಗ್ನಿಬಿಂದು ಅನ್ನುವಂತಹ ಬ್ರಾಹ್ಮಣನಿಗೆ ವರ ನೀಡಿದಂತೆ ಬಿಂದು ಮಾಧವನಾಗಿ ಇಲ್ಲಿ ಬಂದು ನಿಂತಿದ್ದಾನೆ. ಬಹಳ ಸುಂದರವಾಗಿರುವಂತಹ ಚಿಕ್ಕದಾಗಿರುವಂತಹ ಮೂರ್ತಿ, ಇಂತಹ ಕ್ಷೇತ್ರವನ್ನು ಅವಶ್ಯವಾಗಿ ಎಲ್ಲರೂ ನೋಡಿಕೊಂಡು ಬರಬೇಕು. ಇನ್ನು ವರುಣಾ ಸಂಗಮ ಘಾಟ್ ಅಂದರೆ ಗಂಗಾ ಮತ್ತು ವರುಣಾ ನದಿಯ ಸಂಗಮ ಇರುವಂತಹ ಕ್ಷೇತ್ರ, ಭಾರೀ ಸುಂದರವಾಗಿರುವಂಥದ್ದು, ಎರಡು ನದಿಗಳು ಸಂಗಮ ಆಗ್ತಾ ಇದ್ದಾವೆ, ಅದನ್ನು ನೋಡಿ ಆನಂದವನ್ನು ಪಡಬೇಕು, ಭಗವಂತನ ಅತ್ಯದ್ಭುತವಾದ ಮಹಿಮೆ. ಇನ್ನು ಪ್ರಧಾನವಾಗಿ ವಿಶ್ವನಾಥನ ಮಂದಿರ ಇದೆ, ಅದು ಚೌಕಾ ಮೊಹಲ್ಲಾದ ಅಶ್ವನಾಥ ಗಲ್ಲಿಯಲ್ಲಿ ಪ್ರತಿಷ್ಠಾಪಿತವಾಗಿರುವಂತಹ ವಿಶ್ವನಾಥ ಲಿಂಗ. ಅದು ಭಾರತದಲ್ಲಿರುವಂತಹ 12 ಲಿಂಗಗಳಲ್ಲಿ 12 ಲಿಂಗಗಳಲ್ಲಿ ಅದು ಒಂದಾಗಿರುವಂಥದ್ದು. ಮಂದಿರದ ಒಳಗೆ ಬೇರೆ ಬೇರೆ ದೇವತಾ ವಿಗ್ರಹಗಳನ್ನು ನಾವು ಕಾಣಬಹುದು. ಪ್ರಧಾನವಾದ ಸಮಯವನ್ನು ಹೊರತುಪಡಿಸಿ ಎಲ್ಲ ಭಕ್ತರಿಗೆ ಆ ದೇವರ ದರ್ಶನವನ್ನು, ವಿಶ್ವನಾಥನ ದರ್ಶನವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಬಹಳ ಸುಂದರವಾಗಿರುವಂತಹ ಈಶ್ವರ ಲಿಂಗ, ಹಿಂಭಾಗದಲ್ಲಿ ನೋಡಿದರೆ ಒಳ್ಳೆಯ ಕೆತ್ತನೆ ಮಾಡಿರುವಂತಹ ಕಂಬಗಳನ್ನು ನಾವು ಕಾಣ್ತಾ ಇದ್ದೀವಿ. ಈಗೆಲ್ಲ ಬಹಳಷ್ಟು ಬದಲಾವಣೆಯನ್ನು ಮಾಡಿ ಬಹಳ ಸುಂದರವಾಗಿ ಮಾಡಿದ್ದಾರೆ ಆ ಕಾಶಿ ಕ್ಷೇತ್ರವನ್ನು.
ಆ ಗರ್ಭಗುಡಿಯನ್ನು ನೋಡಿದರೆ ಸಾಕು ಮೈ ರೋಮಾಂಚನ ಆಗುವಂಥದ್ದು. ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರ, ಎಲ್ಲ ಜ್ಞಾನಿಗಳು ಅಲ್ಲಿ ಹೋಗಿ ಬಂದಿರುವಂಥದ್ದು. ವಿಶ್ವನಾಥನ ಮಂದಿರ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಆ ವಿಶ್ವನಾಥನ ಮಂದಿರವನ್ನು ಅವಶ್ಯವಾಗಿ ಎಲ್ಲರೂ ನೋಡಿಕೊಂಡು ಬರಬೇಕು. 48 ಕಂಬಗಳ ಮೇಲೆ ನಿರ್ಮಿಸಲ್ಪಟ್ಟಿರುವಂತಹ ಅತ್ಯದ್ಭುತವಾಗಿರುವಂತಹ ಜ್ಞಾನವ್ಯಾಪಿ ಎನ್ನುವಂತಹ ಭಾವಿ ಇದೆ. ಈಗಿನ ವಿಶ್ವನಾಥನ ಲಿಂಗ ಅಲ್ಲಿ ದೊರಕಿದ್ದು ಅಲ್ಲೇ ಇದ್ದೆ ಅಂತ ಹೇಳ್ತಾರೆ. ಬಹಳ ವಿಸ್ತಾರವಾಗಿದೆ ಅದರ ಮಹಾಮಹಿಮೆ. ಇನ್ನು ಅದರ ಮುಂದೆ ಹೋದರೆ, ಆ ವಿಶ್ವನಾಥನ ದರ್ಶನವನ್ನು ಮಾಡಿ ಮುಂದೆ ಹೋದರೆ ನಮಗೆ ಒಂದು ಅನ್ನಪೂರ್ಣಿಯ ಪುರಾತನವಾದ ವಿಗ್ರಹ ಅಲ್ಲಿ ಸಿಗ್ತಾ ಇದೆ. ಅದನ್ನು ದರ್ಶನವನ್ನು ಮಾಡಬೇಕು. 18ನೇ ಶತಮಾನದಲ್ಲಿ ಈ ಅನ್ನಪೂರ್ಣ ದೇವಿಯ 2 ಎತ್ತರದ ಮೂರ್ತಿಯನ್ನು ನಾವು ಕಾಣ್ತಾ ಇದ್ದೇವೆ. ಅದರಲ್ಲೂ ಆ ಅನ್ನಪೂರ್ಣ ದೇವಿಯ ದರ್ಶನ, ಹನುಮಂತ ದೇವರ ಪ್ರಸಿದ್ಧವಾದ ಮಂದಿರವನ್ನು ನಾವು ಕಾಣಬಹುದು. ಇನ್ನು ಮುಂದೆ ಹೋದ ಹಾಗೆ ಗೋಪಾಲ ಮಂದಿರ ಸಿಗುತ್ತೆ. ಅಲ್ಲೂ ಆ ಗೋಪಾಲನ ಒಂದು ಅತ್ಯದ್ಭುತವಾದ ರೂಪವನ್ನು ದರ್ಶನ ಮಾಡಬೇಕು. ಗೋಪಾಲ ಮಂದಿರದಿಂದ ಸ್ವಲ್ಪ ದೂರ ಹೋದರೆ ವಿಶಿಷ್ಟ ಆಕಾರದಲ್ಲಿರುವಂತಹ ಮೂರ್ತಿ ಇರುವ ದುಂಡಿರಾಜ ಗಣೇಶನ ಮಂದಿರ ಇದೆ, ಗಣಪತಿಯ ಮಂದಿರ ಇದೆ, ಅಲ್ಲೂ ನೋಡಬೇಕು. ಅದಾದ ಮೇಲೆ ವಿಶ್ವನಾಥನ ಮಂದಿರದಿಂದ 2.5 ಕಿಲೋಮೀಟರ್ ದೂರದಲ್ಲಿ ದುರ್ಗಿ ಕುಂಡ ಮೊಹಲ್ಲಾ ಅಂತ ಇದೆ. ಪ್ರಸಿದ್ಧವಾಗಿರುವಂತಹ ದುರ್ಗಾದೇವಿಯ ಒಂದು ಮಂದಿರ. ಅವಶ್ಯವಾಗಿ ವಿಶಾಲವಾಗಿರುವಂತಹ ಸರೋವರ ಇದೆ, ಕುಷ್ಮಾಂಡ ದೇವಿಯ ವಿಗ್ರಹ ಇದೆ, ಅದನ್ನು ದುರ್ಗಾ ಮಾತಾ ಅಂತ ಕರೀತಾ ಇದ್ದಾರೆ. ರಾಜ ಸ್ವಬಾಹುವಿನ ಮೇಲೆ ಪ್ರಸನ್ನಗೊಂಡಿರುವಂತಹ ದುರ್ಗಾದೇವಿಯ ಅತ್ಯದ್ಭುತವಾದ ರೂಪ ಆ ದರ್ಶನವನ್ನು ಮಾಡಬಹುದು. ಇನ್ನು ಕಾಶಿ ಭವ್ಯವಾಗಿರುವಂತಹ ಜ್ಞಾನಕ್ಕೆ ಪ್ರಧಾನವಾದ ಕ್ಷೇತ್ರ. ಎಲ್ಲಿ ಓದ್ಕೊಂಬಂದಿದ್ದಾರೆ ಅಂತ ಹಿಂದೆಲ್ಲ ಕೇಳಿದರೆ, ಈಗ 100-150 ವರ್ಷದ ಹಿಂದೆ ಕಾಶಿಯಲ್ಲಿ ಓದ್ಕೊಂಬಂದಿದ್ದಾರ್ರಿ ಅಂದರೆ ಅದೇ ಒಂದು ಭಾರಿ ಒಂದು ವಿಶಿಷ್ಟವಾದ ಸ್ಥಾನ. ಕಾಶಿ ಪಂಡಿತರು ಅಂತ ಭಾರಿ ಪ್ರಖ್ಯಾತವಾಗಿರುವಂಥವ್ರು. ಅಲ್ಲಿ ಬನಾರಸ್ ಅನ್ನುವಂತಹ ಹಿಂದೂ ವಿಶ್ವವಿದ್ಯಾಲಯ ಇದೆ. 1940 ಅಂದರೆ 1340 ಎಕರೆ ವಿಸ್ತೀರ್ಣವಾಗಿರುವಂತಹ ಪ್ರದೇಶದಲ್ಲಿ ಅದನ್ನು ಕಟ್ಟಿದ್ದಾರೆ. ನಿವೇಶನ್ ಬನಾರಸ್ ಮಹಾರಾಜನ ಇದು ಕೊಡುಗೆ ಆಗಿರುವಂಥದ್ದು. ಅಂದರೆ ಅಷ್ಟು ದೊಡ್ಡದಾಗಿರುವಂತಹ ವಿಶ್ವವಿದ್ಯಾಲಯವನ್ನು ಕಾಣಬಹುದು. ಸಂಸ್ಕೃತ, ವೈದ್ಯಕೀಯ, ಇಂಜಿನಿಯರಿಂಗ್ ಮತ್ತು ವಿಜ್ಞಾನ, ಕೃಷಿ, ಸಂಗೀತ, ಕಲಾ ವಿಭಾಗ ಎಲ್ಲವನ್ನು ನಾವಲ್ಲಿ ಕಾಣಬಹುದು. ಅದರಲ್ಲೂ ಬನಾರಸ್ ಸಂಸ್ಕೃತ ಕಾಲೇಜಿನ ಕಟ್ಟಡವನ್ನು ಹಿಂದೂ ದೇವರ ಗುಡಿಯ ಮಾದರಿಯಲ್ಲಿ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಬಹಳ ಸುಂದರವಾಗಿರುವಂಥದ್ದು. ಇನ್ನು ಬನಾರಸ್ನಲ್ಲಿ 2 ಭಾರಿ ಪ್ರಖ್ಯಾತವಾಗಿರುವಂಥದ್ದು, ಒಂದು ಬನಾರಸ್ ರೇಷ್ಮೆ ಸೀರೆಗಳು ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಕುಸುರಿ ಕೆಲಸವನ್ನು ಹೊಂದಿರುವಂತಹ ಸೀರೆಗಳು ಅತ್ಯಂತ ಪ್ರಖ್ಯಾತವಾಗಿರುವಂಥದ್ದು. 50,000ಕ್ಕೂ ಹೆಚ್ಚಿನ ಮಟ್ಟದ ಆ ವಸ್ತ್ರದ ಬೆಲೆ ನಾವು ಅಲ್ಲಿ ಕಾಣ್ತಾ ಇದ್ದೀವಿ. ಶುದ್ಧ ರೇಷ್ಮೆಯ ಸೀರೆಗಳು, ಪೀತಾಂಬರಗಳು, ಜರಿ ಶಾಲುಗಳು, ಕಾಶಿ ಶಾಲುಗಳು ಅಂತಲೇ ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಆ ಕಾಶಿ ಕ್ಷೇತ್ರ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಕಾಶಿ ಕ್ಷೇತ್ರದ ಸಂಪೂರ್ಣ ಮಂದಿರ ದರ್ಶನ, ದರ್ಶನೀಯ ಸ್ಥಾನಗಳನ್ನು ನೋಡೋದಕ್ಕೆ ಪಂಚಕೋಶಿ ಅಂತ ಕರೀತಾರೆ. ಪಂಚಕೋಶಿ ಅಂದರೆ 5 ದಿನ ನೀವಲ್ಲಿರಬೇಕು, ಅಲ್ಲಿದ್ದು ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಮಾಡೋದು ಹೇಗೆ ಅಂತ ಕೇಳಿದರೆ, ಮಣಿಕರ್ಣಿಕಾ ಸ್ನಾನದ ಘಾಟ್ನಲ್ಲಿ ಸ್ನಾನವನ್ನು ಮಾಡಿ ನಡೆದುಕೊಂಡು ಹೋಗಬೇಕಂತೆ. ನಡೆದುಕೊಂಡು ಹೋಗಿ ರಾತ್ರಿ ಆ ದೇವರ ದರ್ಶನವನ್ನು ಮಾಡಿ ಧರ್ಮಶಾಲೆಯಲ್ಲಿ ತಂಗಿದ್ದು ರಾತ್ರಿ ಸಂಪೂರ್ಣ ಕಾಶಿ ಕ್ಷೇತ್ರವನ್ನು ಪಾದಚಾರಿಯಾಗಿ ದರ್ಶನ ಮಾಡಿದ್ದೇ ಆದರೆ ಮತ್ತು ಮಣಿಕರ್ಣಿಕಾದಲ್ಲಿ ಬಂದು ಸ್ನಾನ ಮಾಡಬೇಕು. ಈ ರೀತಿ ಮಾಡಿದರೆ 5 ದಿವಸ ಬೇಕು ಅಂತ ಹೇಳ್ತಾರೆ. ಪಂಚಕೋಶಿ ಪರಿಕ್ರಮ ಅಂತ ಅದು ಕರೆಯುವಂಥದ್ದು. ಅಲ್ಲೆಲ್ಲ ಭಾರಿ ಪ್ರಖ್ಯಾತವಾಗಿರುವಂಥದ್ದು, ಭಾರಿ ಪುಣ್ಯಪ್ರದ ಅಂತಲೂ ಹೇಳ್ತಾರೆ. ಅದರಲ್ಲೂ ದಿಲ್ಲಿ, ಆಗ್ರಾ, ಲಕ್ನೋ, ಅಲಹಾಬಾದ್, ಕಲಕತ್ತಾ, ಬೆಂಗಳೂರು ಎಲ್ಲ ಕಡೆಯಿಂದ ಆ ಕಾಶಿ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಒಳ್ಳೆಯ ಸುವ್ಯವಸ್ಥಿತವಾಗಿರುವಂತಹ ಸಾರಿಗೆ ವ್ಯವಸ್ಥೆಯನ್ನು ನಾವು ಕಾಣಬಹುದು. ಮಹಾಶಿವರಾತ್ರಿ, ಹೋಳಿ, ದೀಪಾವಳಿ ಈ ಎಲ್ಲ ದಿವಸಗಳಲ್ಲಿ ಭಾರೀ ಅತ್ಯದ್ಭುತವಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಪರಮ ಪವಿತ್ರವಾಗಿರುವಂತಹ ಕಾಶಿ ಕ್ಷೇತ್ರವನ್ನು ನಾವಿವತ್ತು ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಅದರಲ್ಲೂ ರುದ್ರದೇವರ ವಿಶೇಷ ಸನ್ನಿಧಾನ. ಎಲ್ಲ ರಸ್ತೆಗಳು, ಒಂದು ಮಾತಿದೆ ಭಾರತ ದೇಶದಲ್ಲಿ, ಎಲ್ಲ ರಸ್ತೆಗಳು ಕಾಶಿ ಕ್ಷೇತ್ರವನ್ನು ಸೇರ್ತಾವೆ. ಕಾಶಿ ಕ್ಷೇತ್ರ
ಅತ್ಯಂತ ಪರಮ ಪವಿತ್ರವಾಗಿರುವಂಥದ್ದು. ಅಂತಹ ಕ್ಷೇತ್ರದಲ್ಲಿ ರುದ್ರದೇವರು ನೆಲೆಸಿದ್ದಾರೆ, ಬಿಂದು ಮಾಧವನ ಮೂಲ ಸನ್ನಿಧಾನ. ಹಾಗಾಗಿ ಅಲ್ಲಿ ಎಲ್ಲರೂ ಹೋಗಿ ಅವಶ್ಯವಾಗಿ ಆ ಕಾಶಿ ಕ್ಷೇತ್ರವನ್ನು ದರ್ಶನ ಮಾಡಿ ಆ ಭಗವಂತನ ರುದ್ರದೇವರ ಅನುಗ್ರಹವನ್ನು ಪಡೆಯಬೇಕು.